ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿನಲ್ಲಿ ಮಂಗಳವಾರ ಮಧ್ಯರಾತ್ರಿ ಮಠದ ಗೇಟ್ ಮುರಿದು ಕಾಣಿಕೆ ಹುಂಡಿ ಮತ್ತು ಗಾಡ್ರೇಜನ್ನು ಕಳ್ಳತನ ಮಾಡಿದ್ದಾರೆ ಎಂದು ಬುಧವಾರ ಬೆಳಗ್ಗೆ ಪೂಜಾರಿ ಮಠಕ್ಕೆ ಬಂದಾಗ ಬೆಳಕಿಗೆ ಬಂದಿದೆ. ಈ ಮಠದಲ್ಲಿ ಇದು ಎರಡನೇ ಬಾರಿ ಕಳ್ಳತನ ಆಗಿದೆ ಎಂದು ತಿಳಿದು ಬಂದಿದೆ. ಮೊದಲನೇ ಬಾರಿ ಸುಮಾರು 1115 ಕೆಜಿ ಗಾತ್ರದ ಗಂಟೆ ಕಳ್ಳತನ ಮಾಡಿದ್ದರು ಎಂದು ಮಠದ ಮಾಲೀಕರು ಹಾಗೂ ಗ್ರಾಮದ ಪಂಚಾಯಿತಿ ಸದಸ್ಯರಾದ ಕೆಎಂ ಮಲ್ಲಿಕಾರ್ಜುನ್ ಮತ್ತು ರುದ್ರಜ್ಜನವರು, ಸಣ್ಣಮುಖಪ್ಪ, ಕೆಎಂ ರೇಣುಕಾಚಾರ್ಯ ಸ್ವಾಮಿ ಮಾಹಿತಿ ತಿಳಿಸಿದ್ದಾರೆ. ವರದಿ ಭರ್ಮಪ್ಪ, ಮಾಗಳದ. ಮುಂದೆ ಚಂಬರ್ ಮೇಲೆ ಗುಡ್ಡ ಕದ ಅದು ಹೊಡೆ ಹೊಡೆ.